ನಿನ್ನೆ ನಡೆದಂಥ ಒಂದು ಅತ್ಯಂತ ದುರದೃಷ್ಟ ಘಟನೆಯಲ್ಲಿ ನಮ್ಮ ದಾವೂದ್ಪಾಳ್ಯದ ಶಿಕ್ಷಕರಾಗಿದ್ದಂಥ ಆರಿಫ್ ಸಾಬ್ರು ತಮ್ಮ ಏನು ದಿನನಿತ್ಯದ ಶಾಲೆ ಕಾರ್ಯಗಳನ್ನು ಮುಗಿಸಿ ವಾಪಸ್ಸು ಸಿರಾನಗರಕ್ಕೆ ತಮ್ಮ ನಿವಾಸಕ್ಕೆ ಹಿಂತಿರುಗತಕ್ಕಂಥ ಸಂದರ್ಭದಲ್ಲಿ ಹೊನ್ಗಾನಹಳ್ಳಿ ಸೇತ್ಮೆಯ ಬಳಿ ಏನು ನನ್ನೆ ಯಥೇಚ್ಛವಾಗಿ ಮಳೆ ಬಂದಿದ್ದಂಥ ಕಾರಣದಿಂದ ನೀರಿನ ಮೇಲೆ ಹರಿದು ಹೋಗ್ತಿರ್ತಕ್ಕಂಥ ಏನು ರಸ್ತೆಯ ಮೇಲೆ ಒಂದು ಸೇತ್ಮೆಯ ಮೇಲೆ ನೀರು ಯಥೇಚ್ಛವಾಗಿ ಹರಿದು ಹೋಗ್ತಿರ್ತಕ್ಕಂತಹ ಸಂದರ್ಭದಲ್ಲಿ ಭಾಳ ರಭಸದಿಂದ ನೀರು ಹರಿದು ಹೋಗ್ತಿತ್ತು. ಅದನ್ನು ದಾಟುವಾಗ ಅವರು ತಮ್ಮ ಬ್ಯಾಲೆನ್ಸನ್ನು ತಪ್ಪಿ ಅವರು ನೀರಲ್ಲಿ ಕೊಚ್ಕೊಂಡು ಹೋಗಿ ಮೃತಪಟ್ಟಿರ್ತಾರೆ. ನಿಜಕ್ಕೂ ಕೂಡ ಇದು ಭಾಳ ಒಂದು ದುರ್ಘಟನೆ, ಭಾಳ ಆಘಾತ ತಂದಿದೆ. ಯಾಕೆಂತ ಹೇಳಿದರೆ ಈ ರೀತಿ ಅತಿವೃಷ್ಟಿಯಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಭಾಳಷ್ಟು ಸ್ಥಳಗಳಲ್ಲಿ ಈ ರೀತಿಯ ಹಾನಿಯಾಗಿರ್ತಕ್ಕಂಥದ್ದು ಪ್ರಕೃತಿಯ ವಿಕೋಪದಿಂದ. ಈ ಒಂದು ಸಂದರ್ಭದಲ್ಲಿ ನಾನು ಆರಿಫ್ ಸಾಬ್ರ ಕುಟುಂಬಸ್ಥರಿಗೆ ಇವನು ದುಃಖವನ್ನು ಭರಿಸ್ತಕ್ಕಂಥ ಒಂದು ಶಕ್ತಿ ಭಗವಂತ ನೀಡಲಿ ಅಂತ ಹೇಳಿಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ. ಅವರ ಕುಟುಂಬಸ್ಥರಿಗೆ ಈ ಒಂದು ಏನು ಒಂದು ಅವರ ಒಂದು ಅಗಲಿಕೆ ಇದೆ ಅದನ್ನು ನಾವು ಮತ್ತೆ ತುಂಬಿಸ್ಲಿಕ್ಕೆ ಆಗೋದಿಲ್ಲ. ಅಂದರೆ ಸರ್ಕಾರದಿಂದ ಈ ದಿನ ಸುಮಾರು 5 ಲಕ್ಷ ರೂಪಾಯಿ ಅವರಿಗೆ ಪರಿಹಾರ ಧನ, ನಮ್ಮ ತಾಲೂಕು ಆಡಳಿತ ವತಿಯಿಂದ NDRFಯಿಂದ 5 ಲಕ್ಷ ರೂಪಾಯಿ ಪರಿಹಾರ ಧನವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿದ್ದೇವೆ. ಜೊತೆಯಲ್ಲಿ ಶಿಕ್ಷಣ ಇಲಾಖೆಯಿಂದ ಕೂಡ ಈ ಒಂದು ಅವರ ಅಂತಿಮ ಸಂಸ್ಕಾರಕ್ಕೆ ಕಾರ್ಯವಿಧಿ ವಿಧಾನಗಳಿಗೆ 15,000 ರೂಪಾಯಿ ಹಣವನ್ನು ನೀಡಿರ್ತಾರೆ. ಮುಂದಿನ ದಿನಗಳಲ್ಲಿ ನಾವು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿ ಈಗಾಗಲೇ ಅವರ ಧರ್ಮಪತ್ನಿ ಅವರು ಕೂಡ ಶಿಕ್ಷಕರಾಗಿದ್ದಾರೆ, ಅವರ ಮಕ್ಕಳಿಗೆ ಒಂದು ಏನು ಕಾಂಪನ್ಸೇಟರಿ ಗ್ರೌಂಡ್ಸ್ ಮೇಲೆ, ಯಾಕೆಂದರೆ ಅವರಿನ್ನೂ ವಯಸ್ಕರಾಗಿಲ್ಲ, ಇನ್ನೂ 13-14 ವರ್ಷ ಅನಿಸುತ್ತೆ. ಅದರಿಂದ ಸರ್ಕಾರಕ್ಕೆ ನಾವು ಮನವಿ ಸಲ್ಲಿಸಿ ಅವ್ರು ವಯಸ್ಕರಾದಮೇಲೆ ಕಾಂಪನ್ಸೇಟರಿ ಗ್ರೌಂಡ್ಸ್ ಮೇಲೆ ಅವ್ರಿಗೂ ಕೂಡ ನೌಕರಿಯನ್ನು ಕೊಡ್ತಕ್ಕಂಥ ಒಂದು ಕೆಲಸ, ಅಥವಾ ಅವರು ವಿದ್ಯಾಭ್ಯಾಸಕ್ಕೆ ಅವರು ಓದ್ತೀನಿ ಅಂತ ಹೇಳಿದರೆ ಶಿಕ್ಷಣಕ್ಕೆ ಅನುಕೂಲವಾಗ್ತಕ್ಕಂಥ ನಿಟ್ಟಿನಲ್ಲಿ ಅವ್ರಿಗೆ ನಾವು ಅವ್ರ ಸಹಾಯಕ್ಕೆ ನಾವು ನಿಲ್ತೀವಿ ಅಂತಕ್ಕಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ಆರಿಫ್ ಸಾಬ್ರವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ಕೊಡಲಿ ಅಂತ ಹೇಳಿಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ. ಜೊತೆಯಲ್ಲಿ ಈ ಒಂದು ಯಥೇಚ್ಛವಾಗಿ ತಾಲೂಕಿನಾದ್ಯಂತ ರಾಜ್ಯದಾದ್ಯಂತ ಮಳೆ ಬರ್ತಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಸಾರ್ವಜನಿಕರು ಜಾಗೃತಿ ವಹಿಸಬೇಕು. ಈಗಾಗಲೇ ತಾಲೂಕು ಆಡಳಿತ ನಾವು ಕೂಡ ಈಗ ಟಾಸ್ಕ್ ಫೋರ್ಸ್ನ ಒಂದು ಸಭೆಯನ್ನು ಕರೆದಿದ್ದೀವಿ, ಎಲ್ಲ ಇಲಾಖೆ ಅಧಿಕಾರಿಗಳು ಒಳಗೊಂಡಂತೆ ಈಗ 11 ಗಂಟೆಗೆ ಒಂದು ಟಾಸ್ಕ್ ಫೋರ್ಸ್ ಮೀಟಿಂಗನ್ನು ವಿಧಾನಸೌಧದಲ್ಲಿ ಕರೆದಿದ್ದೀವಿ. ಎಲ್ಲ ಅಧಿಕಾರಿಗಳು ಕೂಡ ಏನು ಕೆರೆ ವ್ಯಾಪ್ತಿಯಲ್ಲಿ ಮತ್ತು ಏನೋ ಒಂದು ಕೆರೆಯ ಒಂದು ಡಿಸ್ಚಾರ್ಜ್ ವಲಯ ಇರ್ತದೆ, ಅಂತ ಕೆರೆಯ ತುಂಬಿ ಕೋಡಿ ಹರಿದು ನೀರು ಹೊರವು ಹರಿವು ಏನಿರ್ತದೆ ಆ ಭಾಗಗಳಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ಕಡೆಯೂ ಕೂಡ ಬ್ಯಾರಿಕೇಡ್ ಹಾಕತಕ್ಕಂಥದ್ದು, ಎಲ್ಲಿ ನೀರು ರಸ್ತೆ ಮೇಲೆ ಓವರ್ಫ್ಲೋ ಆಗ್ತಾ ಇದೆ ಸಂಪೂರ್ಣವಾಗಿ ಆ ಒಂದು ರಸ್ತೆಯಿಂದ ಬಂದ್ ಮಾಡಿ ಸಾರ್ವಜನಿಕರ ಒಂದು ಏನು ಓಡಾಟಕ್ಕೆ ಅದನ್ನು ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ DYSP ಅವರು ಸಮಸ್ತ ತಾಲೂಕಲ್ಲಿರ್ತಕ್ಕಂಥ ನಗರ ಒಳಗೊಂಡಂತೆ ಗ್ರಾಮೀಣ ಭಾಗ ಒಳಗೊಂಡಂತೆ ಉಪ ಪೊಲೀಸ್ ವಲಯ ಎಲ್ಲಿದೆ ಎಲ್ಲ ಕಡೆಯೂ ಕೂಡ ಆಗಲೇ ನಿರ್ದೇಶನ ಕೊಟ್ಟಿದ್ದಾರೆ. ಸಾರ್ವಜನಿಕರು ಕೂಡ ಇನ್ನೂ ಒಂದು ವಾರ ಮಳೆ ಅತಿ ಹೆಚ್ಚಾಗಿ ಬರುವ ಸಾಧ್ಯತೆ ಇರೋದ್ರಿಂದ ಎಲ್ಲರೂ ಕೂಡ ಜಾಗೃತಿ ವಹಿಸಬೇಕಾಗ್ತದೆ. ಒಂದು ಸರ್ಕಾರ ಜೊತೆಯಲ್ಲಿ ತಾಲೂಕು ಆಡಳಿತ ಜೊತೆಯಲ್ಲಿ ಪೊಲೀಸ್ ಅವರ ಇಲಾಖೆ ಜೊತೆಯಲ್ಲಿ ಎಲ್ಲರೂ ಕೂಡ ಒಂದು ಸಹಕಾರ ಕೊಡಬೇಕಾಗತ್ತೆ. ಸಿರಾ ನಗರದಲ್ಲೂ ಕೂಡ ಸಿರಾ ಕೆರೆ ವ್ಯಾಪ್ತಿಯಲ್ಲಿ ಮಕ್ಕಳನ್ನು ಒಬ್ಬೊಬ್ಬರೇ ಕೆರೆಯ ಒಂದು ಏರಿಯಲ್ಲಿ ಕೆರೆ ವೀಕ್ಷಣೆಗೆ ಕಳಿಸ್ಕೊಡ್ತಕ್ಕಂಥದ್ದು ಪೋಷಕರು ಇದ್ರ ಬಗ್ಗೆ ಕೂಡ ಗಮನ ವಹಿಸಬೇಕಾಗ್ತದೆ. ಇನ್ನು ಮನೆಗಳು ಹಾನಿಯಾಗಿವೆ ಕೆಲವು ಭಾಗದಲ್ಲಿ
ಗ್ರಾಮಗಳೇ ನೀರು ನುಗ್ಗಿ ಆಸ್ತಿಪಾಸ್ತಿಗಳಿಗೆ ಹಾನಿಗಳಾಗಿವೆ. ಅದನ್ನು ನಮ್ಮ ಕಂದಾಯ ಇಲಾಖೆಯವರು ಆಗಲೇ ಈಗ ವಿ ಎಗಳು ಮತ್ತು ಕಂದಾಯ ಇನ್ಸ್ಪೆಕ್ಟರ್ಗಳು ಎಲ್ಲರೂ ಕೂಡ ಅದನ್ನು ಆಗಲೇ ವರದಿ ಮಾಡಿ ಈಗ ಸರ್ಕಾರಕ್ಕೆ ಈಗಾಗಲೇ ಅದನ್ನು ಅವರಿಗೆ ಪರಿಹಾರ ಕೊಡಲಿಕ್ಕೆ ಪ್ರಸ್ತಾವನೆ ಕಳಿಸಿದ್ದಾರೆ. ನಾವು ಈ ಟಾಸ್ಕ್ ಫೋರ್ಸ್ ಮೀಟಿಂಗ್ನಲ್ಲಿ ಸಂಪೂರ್ಣವಾಗಿ ಈ ಒಂದು ಹಾನಿಯ ಬಗ್ಗೆ ಸಮಗ್ರ ವರದಿಗಳನ್ನು ಆಧರಿಸಿ ಅವ್ರಿಗೆ ಸೂಕ್ತ ಪರಿಹಾರ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ನಾವು ಮಾಡ್ತೀವಿ.